ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮನೆ ಕೆಲಸದವರಿಂದಲೇ ಈಗ ಕಂಟಕ ಶುರುವಾಗಿದೆ. ದರ್ಶನ್ ವಿರುದ್ಧ ಮ್ಯಾನೇಜರ್ ಹಾಗೆ ಕಾಸ್ಟ್ಯೂಮ್ ಡಿಸೈನರ್ ಸಾಕ್ಷಿಯನ್ನ ಹೇಳಿದ್ದಾರೆ. ದರ್ಶನ್ ಪಡೆದಿದ್ದ ಹಣಕ್ಕೆ ಸಂಬಂಧಿಸಿದಂತೆ ಇತ್ತ ಮ್ಯಾನೇಜರ್ ಸಾಕ್ಷಿಯನ್ನ ಹೇಳಿದ್ರೆ, ಬಟ್ಟೆಗಳನ್ನ ಮನೆಗೆ ಕಳುಹಿಸಿದ್ದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಸಾಕ್ಷಿ ಹೇಳಿದ್ದಾರೆ. ಕೃತ್ಯ ಎಸಗಿದ ಬಳಿಕ ಬಟ್ಟೆಗಳನ್ನ, ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ನಂತರ ದರ್ಶನ್ ಧರಿಸಿದ್ದಂತಹ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ಕಳುಹಿಸಿದ್ದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಸಾಕ್ಷಿ. ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಬಳಿಕ ಮೋಹನ್ ರಾಜ್ ಹಾಗೂ ಮಿಲನಾ ಪ್ರಕಾಶ್ ಮೂಲಕ ದರ್ಶನ್ ಹಣವನ್ನ ಪಡೆದುಕೊಂಡಿದ್ರು. ಇನ್ನು ಆ ಹಣವನ್ನ ತನ್ನ ಮ್ಯಾನೇಜರ್ ಮುಖಾಂತರವೇ ಪಡೆದುಕೊಂಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದ್ರೆ ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಕೂಡ ಸಂಪರ್ಕ ಮಾಡಿದ್ದ ದರ್ಶನ್ ಅನ್ನೋದ್ರ ಕುರಿತಾಗಿಯೂ ಕೂಡ ಈಗ ಅವರ ಮ್ಯಾನೇಜರ್ ಬಾಯ್ ಬಿಟ್ಟಿದ್ದಾರೆ. ಅಲ್ಲದೆ ಕೊಲೆ ಬಳಿಕ ಮನೆಗೆ ಬಂದು ಬಟ್ಟೆಯನ್ನ ಬದಲಾಯಿಸಿ ಆ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕುರಿತಾಗಿ ಅವರ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್. ಇನ್ನು ಕೊಲೆಗೈದು ಸ್ನೇಹಿತರಿಗೆ ಕಥೆ ಹೇಳಿದ್ದ A8 ಆರೋಪಿ ರವಿಶಂಕರ್, ರೇಣುಕಾಸ್ವಾಮಿ ಶವ ಬಿಸಾಕಿದ ನಂತರ ಈ A8 ಆರೋಪಿ ರವಿಶಂಕರ್ ತನ್ನ ಸ್ನೇಹಿತನ ಬಳಿ ಇಡೀ ಕಥೆಯನ್ನ ಹೇಳಿದ್ದಾನೆ. ಇನ್ನು ಕಥೆಯನ್ನ ಕೇಳಿಸಿಕೊಂಡ ಸ್ನೇಹಿತನನ್ನೇ ಈಗ ಪೊಲೀಸರು ಸಾಕ್ಷ್ಯವನ್ನ ಮಾಡಿದ್ದಾರೆ. ಶವ ಬಿಸಾಕಿ ಚಿತ್ರದುರ್ಗಕ್ಕೆ ತೆರಳಿ ನಡೆದಿದ್ದನ್ನೆಲ್ಲ ಆರೋಪಿ ರವಿಶಂಕರ್ ತನ್ನ ಸ್ನೇಹಿತನ ಬಳಿ, ಅಂದ್ರೆ ತನ್ನ ಫ್ರೆಂಡ್ನ ಬಳಿ ಏನೇನು ನಡೀತು ಎಲ್ಲಾ ವಿಚಾರವನ್ನ ಆತನ ಬಳಿ ಹೇಳ್ಕೊಂಡಿದ್ದ. ಈಗ ಕತೆ ಕೇಳಿಸಿಕೊಂಡಿದ್ದಂತಹ ಸ್ನೇಹಿತನೇ ಪ್ರಮುಖ ಸಾಕ್ಷಿ ಕೂಡ ಆಗಿರುವಂಥದ್ದು. ಹೀಗಾಗಿ ನಟ ದರ್ಶನ್ಗೆ ಈ ಪ್ರಕರಣದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾನೆ ಇದೆ. ಜೊತೆಗಿದ್ದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಕೊಲೆಗೈದ ನಂತರ ದರ್ಶನ್ ಧರಿಸಿದಂತಹ ಬಟ್ಟೆಯನ್ನು ಬದಲಾಯಿಸಿ ಆ ಬಟ್ಟೆಯನ್ನು ವಿಜಯಲಕ್ಷ್ಮಿ ಮನೆಗೆ ಕಳುಹಿಸಿಕೊಟ್ಟಿರೋದ್ರ ಕುರಿತಾಗಿ ಈಗ ಅವರ ಕಾಸ್ಟ್ಯೂಮ್ ಡಿಸೈನರ್ ಬಾಯ್ ಬಿಟ್ಟಿದ್ದಾರೆ. ಅವರೇ ಪ್ರಮುಖ ಸಾಕ್ಷಿ. ಇತ್ತ ಹಣಕ್ಕೆ ಸಂಬಂಧಿಸಿದಂತೆ ಅವರ ಮ್ಯಾನೇಜರೇ ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ಘಟನೆಯೆಲ್ಲ ನಡೆದ ಆದಮೇಲೆ ಆರೋಪಿ ರವಿಶಂಕರ್ ತನ್ನ ಸ್ನೇಹಿತನ ಬಳಿ ಈ ರೀತಿ ನಾವು ಕೊಲೆ ಮಾಡಿದ್ವಿ, ಹೀಗಾಯಿತು ಹಾಗಾಯಿತು ಅಂತ ತನ್ನ ಫ್ರೆಂಡ್ನ ಬಳಿ ಹೇಳ್ಕೊಂಡಿದ್ದಾನೆ. ಸೊ ಆತ ಕೂಡ, ಅಂದ್ರೆ ಕಥೆ ಕೇಳಿಸ್ಕೊಂಡಿದ್ನಲ್ಲ ಆ ಸ್ನೇಹಿತ ಕೂಡ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದಾನೆ. ಈ ಮೂವರು ಕೂಡ ಪ್ರಮುಖ ಸಾಕ್ಷಿಗಳನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಮತ್ತಷ್ಟು ದರ್ಶನ್ಗೆ ಕಂಟಕ ಎದುರಾಗ್ತಾನೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಾನೆ ಹೇಳಬಹುದು. ಈಗ ತಮ್ಮ ಕಾಸ್ಟ್ಯೂಮ್ ಡಿಸೈನರ್ ಮತ್ತು ಮ್ಯಾನೇಜರೇ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅನೇಕರನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಸತ್ಯಾಂಶಗಳನ್ನು ಕೂಡ ಬಾಯಿ ಬಿಟ್ಟಿದ್ರು. ಅದರಲ್ಲೂ ಕೂಡ ದರ್ಶನ್ ಮೇಕಪ್ ಮ್ಯಾನ್ ಕಾಸ್ಟ್ಯೂಮ್ ಡಿಸೈನರ್ ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ಕೂಡ ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಂಡಿರುವಂತದ್ದು. ಇನ್ನು ಮನೆ, ರೆಸ್ಟೋರೆಂಟ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವು ಕಡೆ ದರ್ಶನ್ ಕೊಲೆ ಆದ್ಮೇಲೆ ಸುತ್ತಾಟವನ್ನು ಕೂಡ ನಡೆಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಲವರ ಹೇಳಿಕೆಗಳನ್ನು ಕೂಡ ಈಗ ದಾಖಲು ಮಾಡಿಕೊಂಡು ಅವರನ್ನೇ ದರ್ಶನ್ ವಿರುದ್ಧವಾಗಿ ಸಾಕ್ಷ್ಯವನ್ನಾಗಿ ಪರಿಗಣಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅಧಿಕಾರಿಗಳು ಪ್ರಮುಖವಾಗಿ ಇಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ. ಈ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಈಗ ಈ ಪ್ರಕರಣದಲ್ಲಿ ದರ್ಶನ್ ವಿರುದ್ಧವಾಗಿ ಸಾಕ್ಷಿಯನ್ನ ಹೇಳುವಂತಹ ಕೆಲಸಕ್ಕೂ ಸಾಕ್ಷಿಯನ್ನು ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಈಗ ಮುಂದಾಗಿರುವಂತದ್ದು. ಈ ಪ್ರಕರಣದಲ್ಲಿ ದರ್ಶನ್ ಕೊಲೆ ಮಾಡಿದ, ಅಂದ್ರೆ ಕೊಲೆ ಆರೋಪವನ್ನು ಏನು ಹೊತ್ತಿದಾರಲ್ಲ, ಆ ಶೆಡ್ ನಿಂದ ನೇರವಾಗಿ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ತಾರೆ. ಡ್ರೆಸ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ಆ ಬಟ್ಟೆಗಳನ್ನ ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಮನೆಗೆ ಕಳುಹಿಸುತ್ತಾನೆ. ಹೀಗಾಗಿ ಆ ಕಾಸ್ಟ್ಯೂಮ್ ಡಿಸೈನರ್ ಅನ್ನು ಕೂಡ ಈಗ ಈ ಪ್ರಕರಣದಲ್ಲಿ ಸಾಕ್ಷ್ಯವನ್ನಾಗಿ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಮ್ಯಾನೇಜರ್ ಮುಖಾಂತರವಾಗಿ, ಅಂತಂದ್ರೆ ದರ್ಶನ್ ಮ್ಯಾನೇಜರ್ ಏನಿದ್ದಾರೆ ಅವರ ಮುಖಾಂತರವಾಗಿ ಇಬ್ಬರಿಂದ ಹಣವನ್ನ ಪಡೆದಿರುವಂತ, ಅದರಲ್ಲೂ ಮೋಹನ್ ರಾಜ್ ಆಗಿರಬಹುದು ಮತ್ತು ನಿರ್ಮಾಪಕ ಮಿಲನಾ ಪ್ರಕಾಶ್ ಅವರಿಂದ ಹಣವನ್ನ ಕೂಡ ಪಡೆದುಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಕೊಲೆ ಪ್ರಕರಣದಲ್ಲಿ ಅಂತಂದ್ರೆ ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಏನು ಹಣವನ್ನು ಕೊಡಲಾಗಿತ್ತಲ್ಲ,
ಅದನ್ನ ಇವರಿಂದ ಪಡ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಇವರಿಗೆ ಈ ಬಗ್ಗೆ ಮಾಹಿತಿ, ಮಿಲನಾ ಪ್ರಕಾಶ್ ಮತ್ತು ಮೋಹನ್ ರಾಜ್ಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ. ಆದ್ರೆ ಯಾವುದೇ ಹಣವನ್ನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಇವರು ಹಣವನ್ನ ಕೊಟ್ಟು ಕಳಿಸಿದ್ರು. ಹೀಗಾಗಿ ಈ ಮ್ಯಾನೇಜರ್ ಏನಿದ್ದಾನೆ, ಈ ಮ್ಯಾನೇಜರ್ ಅನ್ನು ಕೂಡ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ವಿಜಯಲಕ್ಷ್ಮಿ ಮನೆಗೆ ಬಟ್ಟೆಯನ್ನು ತಲುಪಿಸಿದಂತಹ ಕಾಸ್ಟ್ಯೂಮ್ ಡಿಸೈನರ್ನ ಕೂಡ ಈಗ ಸಾಕ್ಷ್ಯವನ್ನ ಮಾಡಿಕೊಂಡಿರುವಂಥದ್ದು ಇದೊಂದು ಭಾಗ. ಇನ್ನು ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಎಐಟಿ ಆರೋಪಿ ರವಿಶಂಕರ್ ಏನಿದ್ದಾನೆ, ಆ ರವಿಶಂಕರ್ ಒಂದು ಬೊಲೊರೊ ವಾಹನವನ್ನು ಕೂಡ ಕೊಟ್ಟಿರ್ತಾನೆ. ಅಂದ್ರೆ ಚಿತ್ರದುರ್ಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರೋದಕ್ಕೆ ಈತ ಕಾರನ್ನು ಕೂಡ ಕೊಟ್ಟಿರ್ತಾರೆ. ಕಾರಣ ಕೊಟ್ಟಂತಹ ಸಂದರ್ಭದಲ್ಲಿ ಅದಾದ್ಮೇಲೆ ನಡೆದ ಘಟನಾವಳಿಗಳು, ಪಟ್ಟಣಗೆರೆ ಶೆಟ್ಟಿಗೆ ಕರೆತಂದು ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು, ಅದಾದ್ಮೇಲೆ ಡೆಡ್ ಬಾಡಿಯನ್ನು ಕೂಡ ಸಾಗಿಸಲಾಗಿತ್ತು. ಈ ಎಲ್ಲಾ ವಿಷಯವನ್ನು ಕೂಡ ಸ್ನೇಹಿತರ ಮುಂದೆ ಈ ರವಿಶಂಕರ್ ಹೇಳ್ಕೊಂಡಿರ್ತಾರೆ. ಈ ರವಿಶಂಕರ್ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅವೆಲ್ಲವನ್ನು ಕೆದಕಿದಂತಹ ಸಂದರ್ಭದಲ್ಲಿ ರವಿಶಂಕರ್ ಕೂಡ ಈ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ, ನಾನು ಸ್ನೇಹಿತರ ಮುಂದೆ ಎಲ್ಲಾ ವಿಷಯಗಳನ್ನು ಬಾಯ್ಬಿಟ್ಟಿದ್ದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆತ ಹೇಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯನ್ನಾಗೂ ಕೂಡ ಈ ರವಿಶಂಕರ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಶವ ಬಿಸಾಕಿ ಚಿತ್ರದುರ್ಗಕ್ಕೆ ತೆರಳಿ ನಡೆದಿದ್ದನ್ನೆಲ್ಲ ಸ್ನೇಹಿತರ ಬಳಿ ಈತ ಹೇಳ್ಕೊಂಡಿರ್ತಾನೆ. ಹೀಗಾಗಿ ಈತನನ್ನು ಕೂಡ ಸಾಕ್ಷ್ಯವನ್ನಾಗಿ ಮಾಡಿಕೊಂಡಿರುವಂತದ್ದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸಾಕ್ಷ್ಯಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂತದ್ದು. ಮತ್ತೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.